ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈವ್ ತರ್ಟಿಗೆ ಎದ್ದು ರೆಡಿಯಾಗಿ ಇವಾಗ ವಾಕುಗೆ ಅಂತ ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ವಾಕುಗೆ ಅಂದರೆ ಕುಕ್ಕರಳ್ಳಿ ಕೆರೆ ಹತ್ರ. ಸೊ ಕುಕ್ಕರಳ್ಳಿ ಕೆರೆ ಹತ್ರ ಹೋದ್ಮೇಲೆ ಸಿಗ್ತೀನಿ, ಬನ್ನಿ. ಇವಾಗ ಕುಕ್ಕರಳ್ಳಿ ಕೆರೆ ಹತ್ರ ಬಂದೆ, ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನೇಚರ್. ಮಾರ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಕುಕ್ಕರಳ್ಳಿ ಕೆರೆ ಹತ್ರ. ವೆದರ್ ನೋಡೋದೆ ಒಂಥರ ಸಖತ್ತಾಗಿರುತ್ತೆ. ಹಾಗೂ ಅಲ್ಲಿ ಎಂಟ್ರೆನ್ಸಲ್ಲೇ ಪಾರಿವಾಳ ಕೂಡ ಐತೆ. ಇದು ಎಂಟ್ರೆನ್ಸಲ್ಲಿ ಇರೋದು ಪಾರಿವಾಳಗಳು. ನೋಡಿಕೊಂಡು ವಾಕ್ ಮಾಡ್ಕೊಂಡು ಹೋಗ್ಬೋದು. ಬಂದು ರೆಡಿಯಾದೆ ಇವಾಗ, ಅಂದರೆ ಇವತ್ತು ಗುರುವಾರ ಅಲ್ವಾ, ಸೊ ಹಾಗಾಗಿ ಟೆಂಪಲ್ಗೆ ಹೋಗಬೇಕು. ಮತ್ತೆ ನನ್ನ ಚಾನಲ್ಗೆ ವೆಲ್ಕಮ್. ಇವತ್ತು ಗುರುವಾರ ಅಲ್ವಾ, ಸೊ ಹಾಗಾಗಿ ಟೆಂಪಲ್ಗೆ ಹೋಗ್ತಿದ್ದೀನಿ. ಯಾವ ಟೆಂಪಲ್ಗೆ ಅಂದರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ಸೊ ಇವಾಗೆಲ್ಲ ರೆಡಿ ಆಯಿತು, ಸೊ ಹೋಗೋಣ ಬನ್ನಿ ಟೆಂಪಲ್ಗೆ. ಟೆಂಪಲ್ಗೆ ಹೋಗಿದ್ದು ಬಂದು ನಾನು ರೆಡಿಯಾಗಿ ಲೈಬ್ರರಿಗೆ ಹೋಗಬೇಕು. ತಿಂಡಿ ತಿಂದಿಲ್ಲ ಇನ್ನು, ತಿಂಡಿ ತಿನ್ನಬೇಕು ಬಂದು ಟೆಂಪಲಿಂದ. ತಿಂದು ಆಮೇಲೆ ಲೈಬ್ರರಿಗೆ ಅಂತ ಹೊರಡ್ತೀನಿ, ಅದನ್ನು ವೀಡಿಯೋ ಮಾಡ್ತೀನಿ. ಸೊ ಇವಾಗ ಟೆಂಪಲ್ಗೆ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಇವಾಗ ಟೆಂಪಲ್ಗೆ ಅಂತ ಹೊರಟೆ. ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಇಲ್ಲೇ ಹತ್ರನೇ ಇರೋದು ಟೆಂಪಲ್ ಮನೆಯಿಂದ. ಸ್ವಲ್ಪ ದೂರ ನಡೀಬೇಕು ಅಷ್ಟೇ, ಒಂದು 5 ಮಿನಿಟ್ಸ್ ಆಗುತ್ತೆ. ನಡ್ಕೊಂಡು ಹೋಗ್ತಿದ್ದೀನಿ ಇವಾಗ. ಸೊ ಅಲ್ಲೇ ಮಾತಾಡ್ಬೋದು, ಆದರೆ ನನ್ನ ಹತ್ರ ಮೈಕ್ ಇಲ್ಲದೆ ಇರೋ ಕಾರಣ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಹಾಗಾಗಿ ಮಾತಾಡಲ್ಲ ನಾನು, ಮನೆಗೆ ಬಂದು ವಾಯ್ಸ್ ಕೊಡ್ತೀನಿ. ಇವಾಗ ಟೆಂಪಲ್ ಹತ್ರ ಬಂದೆ, ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಎಲ್ಲ ವೀಡಿಯೋ ಮಾಡ್ಬೋದು, ಈ ಟೆಂಪಲಲ್ಲಿ ಏನಿಲ್ಲ, ಫೋಟೋ ಎಲ್ಲ ತೊಗೋಬೋದು. ಸೊ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ನೋಡಿ ಹೇಗಿದೆ ಅಂತ. ಕರೆಕ್ಟ್ ಆವಾಗ ಅವಾಗ ಪೂಜೆ ಸ್ಟಾರ್ಟ್ ಮಾಡಿದ್ರು, ಅವಾಗ ಕರೆಕ್ಟಾಗಿ ಹೋದೆ ನಾನು. ತುಂಬ ರಶ್ ಇರುತ್ತೆ ಟೆಂಪಲ್ಲು, ಮಾರ್ನಿಂಗಿಂದ 6 ಸ್ಟಾರ್ಟು, ತುಂಬ ರಶ್ ಇರುತ್ತೆ. ಸಂಜೆ ಅಂತೂ ಇನ್ನೂ ತುಂಬ ರಶ್ ಇರುತ್ತೆ ಟೆಂಪಲ್ಲು. ಸೊ ನಾನು ಮಾರ್ನಿಂಗೇ ಹೋಗ್ಬಿಡ್ತೀನಿ ಟೆಂಪಲ್ಗೆ ಯಾವಾಗಲೂ. ಸಂಜೆ ಟೈಮೇನು ಜಾಸ್ತಿ ಹೋಗಲ್ಲ, ಮಾರ್ನಿಂಗ್ ಟೈಮೇ ಜಾಸ್ತಿ ಹೋಗೋದು. ಹೋಗ್ಬಿಟ್ಟು ಬಂದುಬಿಡ್ತೀನಿ. ಮಾರ್ನಿಂಗ್ ಟೈಮ್ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ರಶ್ ಇರುತ್ತೆ. ನೈಟ್ ಟೈಮ್ ಅಂತೂ ತುಂಬ ರಶ್ ಇರುತ್ತೆ ಟೆಂಪಲ್ಲು. ಇವಾಗ ಮನೆಗೆ ಅಂತ ಹೊರಡ್ತಿದ್ದೀನಿ, ಪೂಜೆ ಎಲ್ಲ ಮುಗೀತು. ಬಂದು ಇವಾಗ ತಿಂಡಿ ತಿಂದು ರೆಡಿಯಾಗಿ ಲೈಬ್ರರಿಗೆ ಅಂತ ಇವಾಗ ಹೊರಟೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ಹೋಗಿ ಅಲ್ಲಿ ಇಳಿದು ಲೈಬ್ರರಿಗೆ ಸ್ವಲ್ಪ ನಡಿಬೇಕು. ಅಲ್ಲೂ ಒಂದು 2 ಆಗುತ್ತೆ, ನಡ್ಕೊಂಡು ಹೋಗಬೇಕು ಲೈಬ್ರರಿ ಹತ್ರ. ಬನ್ನಿ ಹೋಗೋಣ. ಇವಾಗ ಬಸ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀನಿ ಲೈಬ್ರರಿಗೆ. ನೋಡಿ ಮೈಸೂರು ಹೇಗೆ ಕಾಣಿಸ್ತಿದೆ ಅಂತ. ಮಾರ್ನಿಂಗ್ ತುಂಬ ವೆಹಿಕಲ್ಸ್ ಓಡಾಡ್ತವೆ, ಆ್ಯಕ್ಚುಲಿ ನೋಡ್ಕೊಂಡು ಓಡಾಡಬೇಕು. ಸಿಗ್ನಲ್ ಇದ್ದರೂ ಅವಾಗ ನಾವು ರೋಡ್ ಕ್ರಾಸ್ ಮಾಡಬೇಕಾದ್ರೂ ಒಬ್ಬರು ವೆಹಿಕಲ್ಸಲ್ಲಿ ಬಂದೇ ಬಿಡ್ತಾರೆ, ಒಬ್ಬರು ಸರಿಯಾಗಿ ಓಡಿಸೋದೇ ಇಲ್ಲ. ಸೊ ಹಾಗಾಗಿ ನೋಡ್ಕೊಂಡು ಓಡಾಡಿ ಎಲ್ಲರೂ. ಮೈಸೂರು ಹೇಗೆ ಕಾಣಿಸ್ತಿದೆ ನೋಡಿ, ಇದು ಆರ್ಗೇಟ್ ಹತ್ರ ಇರೋದು. ಹಾಗೆ ಅಲ್ಲಿ ಜಿಂಕೆ ಇತ್ತು, ಹಾಗೆ ಐ ಲವ್ ಮೈಸೂರು ಅನ್ನೋದು ಇತ್ತು. ಸೊ ಹಾಗೆ ವೀಡಿಯೋ ಮಾಡಿದೆ. ಇದು ಆರ್ಕೇಡ್ ಸರ್ಕಲ್ಲು, ಐ ಲವ್ ಮೈಸೂರು ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಲೈಬ್ರರಿಗೆ ಹೋಗೋ ರೋಡಲ್ಲಿರೋದು. ಸೊ ಹಾಗಾಗಿ ಅಲ್ಲೇ ವೀಡಿಯೋ ಮಾಡಿದೆ. ಇವಾಗ ಲೈಬ್ರರಿ ಹತ್ರ ನಾನು ಬಂದೆ, ಲೈಬ್ರರಿ ಹತ್ರ ಬಂದು ಅಲ್ಲೇ ಗೇಟ್ ಹತ್ರ ಇದ್ದೆ. ಗೇಟ್ ಹತ್ರ ಸೈನ್ ಹಾಕ್ಬಿಟ್ಟು ಆಮೇಲೆ ಒಳಗಡೆ ಹೋಗಬೇಕು. ಲೈಬ್ರರಿ ಒಳಗಡೆ ಬಿಡೋದು, ಸೈನ್ ಹಾಕೋದನ್ಕ ಬಿಡೋಲ್ಲ. ಸೊ ಸೈನ್ ಹಾಕಿ ಆಮೇಲೆ ನೀವು ಎಷ್ಟು ಗಂಟೆಗೆ ಬಂದು ಆಮೇಲೆ ಸೈನು ನಂಬರ್ ಎಲ್ಲ ಬರೀಬೇಕು, ಅದಾದಮೇಲೆ ಒಳಗಡೆ ಬಿಡ್ತಾರೆ. ಒಳಗಡೆ ಹೋಗಿ ಇವಾಗ ಓದೋಕ್ಕೆ ಅಂತ ಸ್ಟಾರ್ಟ್ ಮಾಡಬೇಕು. ಬಂದೆ ಓದೋಕ್ಕೆ ಅಂತ ಇವಾಗ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಓದೋಕ್ಕೆ ಅಂತ ಸ್ಟಾರ್ಟ್ ಮಾಡಿ ಮತ್ತೆ ಆಮೇಲೆ ಸಂಜೆ ಸಿಗ್ತೀನಿ ನಾನು 5 ಬಾಯ್. ಇವಾಗ ಸಂಜೆ 5 ಆಯಿತು. ಸೊ ಊಟನೂ ಮಾಡಿಲ್ಲ ಇವತ್ತು, ಊಟ ತೊಗೊಂಡು ಹೋಗಿರಲಿಲ್ಲ, ಹಾಗಾಗಿ ತುಂಬ ಸುಸ್ತಾಗ್ತಾಯಿದೆ. ಓಕೆ ಬಿಡಿ ಅದನ್ನ. ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ ಅಲ್ವಾ, ಸೊ ಹಾಗಾಗಿ ಮುಖವಾಡ ತೊಗೊಳ್ಳೋಣ ಅಂತ. ಸೊ ಅದಕ್ಕೆ ಅಂತ CBS ಹಂಗೆ ಬಂದ್ವು, ಮತ್ತು ನಾನು ಮತ್ತು ನಮ್ಮಕ್ಕ. ಇವಾಗ ಲಕ್ಷ್ಮೀದು ಮುಖವಾಡ ತಗೋಬೇಕು. ಸೊ ಹೋಗಿ ನೋಡೋಣ ಅಲ್ಲಿ ಯಾವ ಕಡೆ ಚೆನ್ನಾಗೈತೆ ಅಂತ. ಇದು ಸರ್ಕಲ್ ನೋಡಿ, CBS ಹತ್ರ ಇರೋ ಸರ್ಕಲ್ ಹೇಗೆ ಕಾಣಿಸ್ತಿದೆ ಅಂತ. ಸಖತ್ತಾಗಿ ಕಾಣಿಸ್ತಾ ಇತ್ತು, ಮೈಸೂರೇ ಒಂಥರ ಸಖತ್ತಾಗೈತೆ, ನೋಡೋಕ್ಕೆ ಒಂಥರ ಚೆನ್ನಾಗೈತೆ. ಸೊ ಇವಾಗ ಬನ್ನಿ ಹೋಗೋಣ ಮಾರ್ಕೆಟ್ ಹತ್ರ. ಮಾರ್ಕೆಟ್ ಹತ್ರ ಹೋಗಿ ಹಾಗೆ ಅಲ್ಲಿ ಮುಖವಾಡ ತಗೋಬೇಕು. ಸೊ ಹಾಗಾಗಿ ನೋಡೋಣ ಯಾವ ಸ್ಟೋರಲ್ಲಿ ಚೆನ್ನಾಗೈತೆ ಅಂತ. ಸೊ ಬನ್ನಿ ಹೋಗೋಣ. ಇಲ್ಲೆಲ್ಲ ಫ್ರೂಟ್ಸ್ ಮಾಡ್ತಾಯಿರ್ತಾರೆ, ಕಡೆ ಎಲ್ಲ ಹೋದರೆ ತರಕಾರಿ ಸಿಗುತ್ತೆ. ಸೊ ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಸಿಗುತ್ತೆ, ಹಾಗೆ ಇಯರಿಂಗ್ಸ್ಗಳು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಬಾಳೆಹಣ್ಣು ಮಾರ್ಕೆಟ್ ಥರನೇ ಐತೆ, ಬಾಳೆಹಣ್ಣು ಫುಲ್ ಚೆನ್ನಾಗಿರುತ್ತೆ ಬಾಳೆಹಣ್ಣುಗಳು. ಈಗ ಮುಖವಾಡ ತಗೋಬೇಕು, ಬನ್ನಿ ಮುಖವಾಡ ತಗೋಬೇಕು. ಸೊ ಹಾಗಾಗಿ ಇದರೊಳಗಡೆ ಬಂದ್ವಿ, ನೋಡೋಣ ಇಲ್ಲಿ ಹೇಗಿದೆ ಅಂತ. ಇಲ್ಲಿ ತುಂಬ ಕಲೆಕ್ಷನ್ಗಳೈತೆ ಅಂತ ಅನ್ನಿಸ್ತೈತೆ. ಸೊ ನೋಡೋಣ. ಇವಾಗ ನಾನು ಅವ್ರ ಹತ್ರ ಮುಖವಾಡ ಕೇಳಿದೆ, ಅದು ಸಿಲ್ವರ್ ಕೋಟೆಡ್ ಮುಖವಾಡ ಕೊಡಿ ಅಂತ. ಸೊ ಅವ್ರ ತರಗೆ ಅಂತ ಒಳಗಡೆ ಹೋಗಿದ್ದಾರೆ, ಬರಲಿ ಅಲ್ಲಿ ತನಕ. ಇಲ್ಲಿರೋದೆಲ್ಲ ತೋರಿಸ್ತಿದ್ದೀನಿ, ಇಯರಿಂಗ್ಸ್ ಎಲ್ಲ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗೈತೆ ಕಲೆಕ್ಷನ್ಸ್ಗಳು. ಇವಾಗ ಮುಖವಾಡ ತೊಗೊಂಡು ಬಂದರು, ನೋಡೋಣ ಎಷ್ಟು ಅಂತ ಕೇಳೋಣ. ಮುಖವಾಡ ತುಂಬ ಚೆನ್ನಾಗೇ ಇತ್ತು, ಬಟ್ ಆದರೆ
ಅವ್ರು ಹೇಳಿದ್ ರೈಟು, ಯಾಕೋ ನನಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬೇರೆ ಕಡೆ ನೋಡೋಣ ಮುಕ್ಬೇಡ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಬೇರೆ ಕಲೆಕ್ಷನ್ಗಳು ನೋಡಿದೆ, ದೀಪಗಳು ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನೋಡಿದ್ವಿ, ತಗೊಳ್ಳೋಣ ಅಂತ. ನಮಗೆ ದೀಪಗಳು ಕೂಡ ಬೇಕಿತ್ತು, ಒಂದು ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಗಿಫ್ಟ್ ಕೊಡೋಕ್ಕೆ ಅಂತ ದೀಪಗಳು ಕೂಡ ಬೇಕಿತ್ತು. ಸೊ ಹಾಗಾಗಿ ದೀಪಗಳೆಲ್ಲ ಕೇಳ್ತಾ ಇದ್ವಿ. ದೀಪಗಳೆಲ್ಲ ತುಂಬ ಚೆನ್ನಾಗೈತೆ, ಕಲೆಕ್ಷನ್ ತುಂಬ ಚೆನ್ನಾಗೈತೆ. ಸೊ ರೈಟ್ ಸ್ವಲ್ಪ ನನಗೆ ಯಾಕೋ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಮುಕ್ಪಾಡಗಳು ಅಷ್ಟೇ ತುಂಬ ಚೆನ್ನಾಗೈತೆ, ಹೋಗಿ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗೈತೆ. ಇಯರಿಂಗ್ಸ್ ಆಗಿರಲಿ, ಪ್ರತಿಯೊಂದು ಅಲಂಕಾರ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ಇಲ್ಲೂ ಸಿಗುತ್ತೆ. ಸೊ ಹಾಗಾಗಿ ಹೋಗಿ ಒಂದ್ಸಲ ಈ ಸ್ಟೋರ್ಗೆ, ತುಂಬ ಚೆನ್ನಾಗೈತೆ. ಹಾಗೆ ಮುಕ್ಪಾಡಗಳದು ವೀಡಿಯೋ ಮಾಡಿದ್ದೀನಿ ಒಂದು, ನೋಡಿ. ಹಾಗೆ ಎಲ್ಲ ಪ್ರತಿಯೊಂದು ಮುಕ್ಪಾಡ ಅಲ್ಲಿರೋದು ಎಲ್ಲ ಮುಕ್ಪಾಡಗಳದು ಹಾಗೆ ಒಂದು ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗೈತೆ ಮುಕ್ಪಾಡಗಳೆಲ್ಲ. ಬಟ್ ತಗೋಬೇಕು ಅಂದರೆ ಹೋಗಿ ನೋಡಿ, ಚೆನ್ನಾಗೈತೆ ತುಂಬ. ಮುಕ್ಪಾಡಗಳೆಲ್ಲ ತುಂಬ ಚೆನ್ನಾಗಿರೋದೈತೆ. ಲಕ್ಷ್ಮಿ ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗೈತೆ. ತುಂಬ ಕಲೆಕ್ಷನ್ಗಳು ತುಂಬ ಚೆನ್ನಾಗೈತೆ ಅವ್ರ ಅಂಗಡೀಲಿ. ಲಕ್ಷ್ಮಿಗೆ ಅಲಂಕಾರ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳು ಅಂದರೆ ಓಲೆ, ಇಯರಿಂಗ್ಸು, ಮೂಗುತಿ. ಸೊ ಇದೆಲ್ಲ ಹಾಕೋಕ್ಕೆ ಬೇಕಲ್ವಾ. ಸೊ ಹಾಗಾಗಿ ಇದು ಕೂಡ ಅಲ್ಲಿ ಸಿಗುತ್ತೆ. ಸೊ ಹೋಗಿ ಅಲ್ಲಿಗೆ, ಚೆನ್ನಾಗಿರೋದು ಸಿಗುತ್ತೆ. ಇದೆಲ್ಲಿರೋದು ಅಡ್ರೆಸ್ ಅಂದರೆ ಗುರು ಸ್ವೀಟ್ಸ್ ಹತ್ರ ಇರೋದು. ಬಟ್ ನಾನೇನು ತಗೊಳ್ಳಲಿಲ್ಲ ಅಲ್ಲಿ. ಸೊ ಬೇರೆ ಕಡೆ ನೋಡೋಣ ಅಂತ ಬಂದ್ವು. ಅವ್ರು ಯಾಕೋ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ, ನನಗೆ ಅದಕ್ಕೆ ಇಷ್ಟ ಆಗಲಿಲ್ಲ. ಸೊ ಇವಾಗ ಬೇರೆ ಕಡೆ ಹೋಗೋಣ, ಅಲ್ಲೆಲ್ಲಾದರೂ ನೋಡೋಣ ಬನ್ನಿ. ಇವಾಗ ಹಂಗೆ ಮಾರ್ಕೆಟ್ ಒಳಗಡೆ ಬಂದೆ, ಒಂದು ಸ್ವಲ್ಪ ತರಕಾರಿಗಳು ಕೂಡ ತಗೋಬೇಕಿತ್ತು. ಹಾಗೆ ಮುಕ್ವಾಡ ತಗೋಬೇಕಲ್ಲ. ಸೊ ಹಾಗಾಗಿ ಅಲ್ಲೇ ಎಲ್ಲಾದರೂ ಸಿಕ್ಕಿದ್ರೆ ತಗೊಳ್ಳೋಣ ಅಂತ ಹೊರಡ್ತಿದ್ದೀನಿ. ಬನ್ನಿ ನೋಡೋಣ, ಎಲ್ಲಾದರೂ ಸಿಕ್ಕಿದ್ರೆ ಅಲ್ಲೇ ತಗೊಳ್ಳೋಣ. ಅದನ್ನು ಕೂಡ ವೀಡಿಯೋ ಮಾಡ್ತೀನಿ, ನನಗೆ ಇಷ್ಟ ಆದರೆ ವೀಡಿಯೋ ಮಾಡಿ ನಾನು ನಿಮಗೂ ತಿಳಿಸ್ತೀನಿ, ಹೋಗಿ ತಗೊಳ್ಳಿ. ಸೊ ಬನ್ನಿ ಹೋಗೋಣ. ಈಗ ತುಂಬ ರಶ್ಶು ಮಾರ್ಕೆಟ್ ಇವಾಗ, ಮಳೆ ಬೇರೆ, ಫುಲ್ ಎಲ್ಲ ರೋಡ್ಸ್ ಎಲ್ಲ ಗೊಜ್ಜೆಗಳ ಥರ ಆಗ್ಬಿಟ್ಟಿತ್ತು. ಸೊ ಅಂದರು ಜಾರ್ಬಿಟ್ರೆ ಕಷ್ಟ. ಸೊ ಜೋಪಾನವಾಗಿ ಓಡಾಡಿ. ಸೊ ಇವಾಗ ಒಂದು ಅಂಗಡಿ ಸಿಕ್ತು ನಮಗೆ, ನೋಡೋಣ. ಇಲ್ಲಿ ಕೇಳೋಣ ಮುಕ್ವಾಡನ. ಮುಕ್ವಾಡ ಇವಾಗ ಒಂದು ಕೊಟ್ಟರು ನಮಗೆ, ಇದು 270 ಅಂತೆ. ಸೊ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಅಲ್ಲಿಗಿಂತ ಲಕ್ಷ್ಮಿಗೆ ಅಲಂಕಾರ ಮಾಡೋಕ್ಕೆ ಅಲಂಕಾರಿಕ ವಸ್ತುಗಳೆಲ್ಲ ತಗೊಳ್ಳೋಣ. ಸೊ ಬನ್ನಿ, ಇಲ್ಲಿ ಕೂಡ ಎಲ್ಲ ಸಿಗುತ್ತೆ. ಮುಕ್ವಾಡ ಯಾವ ಥರ ಮುಕ್ವಾಡ ಬೇಕು ಅದೆಲ್ಲ ಸಿಗುತ್ತೆ. ಅದಾದಮೇಲೆ ಅಲಂಕಾರಿಕ ವಸ್ತುಗಳು ಕೂಡ ಸಿಗ್ತದೆ. ತಾಳಿ, ಮೂಗ್ಬಟ್ಟು, ಪ್ರತಿಯೊಂದು ಇಯರಿಂಗ್ಸು ಎಲ್ಲ ಸಿಗುತ್ತೆ ಇಲ್ಲೂ ಕೂಡ. ಸೊ ಎಲ್ಲ ಅಲಂಕಾರಿಕ ವಸ್ತುಗಳು ಕೂಡ ಅಲ್ಲಿ ಸಿಗುತ್ತೆ. ಯಾವ್ಯಾವ ಥರ ಮುಕ್ಪಾಡ ಐತೆ ಅನ್ನೋದನ್ನು ನಾನು ತೋರಿಸ್ತೀನಿ ಈಗ ವೀಡಿಯೋ ಮಾಡಿ. ಸೊ ಇದೊಂದು ಐತೆ, ಇದೊಂದು ತುಂಬ ಚೆನ್ನಾಗೈತೆ. ಇನ್ನೂ ತುಂಬ ಕಲೆಕ್ಷನ್ ಐತೆ, ಬಟ್ ನಾನು ವೀಡಿಯೋ ಮಾಡಿದ್ದು ಇಷ್ಟೇ. ಇದೊಂದು ಐತೆ, ಮತ್ತು ಇದೊಂದು ಬೆಳ್ಳಿ, ಇದರಲ್ಲಿ ಇದೊಂದು ಐತೆ. ಇದಾದ್ಮೇಲೆ ನೆಕ್ಸ್ಟು ಈ ಥರ ಒಂದು ಐತೆ, ಇದನ್ನು ನಾನು ತಗೊಂಡಿದ್ದು.
ಇದೆಲ್ಲ ಎಷ್ಟು ಅಂತ ನಾನು ಕೇಳಲಿಲ್ಲ, ಬಟ್ ಆದರೆ ತುಂಬ ಚೆನ್ನಾಗೈತೆ. ಇಲ್ಲಿ ಕೂಡ ತುಂಬ ನನಗೆ ಅಲ್ಲಿಗಿಂತ ಇಲ್ಲೂ ಕೂಡ ತುಂಬ ಕಲೆಕ್ಷನ್ ಇಷ್ಟ ಆಯಿತು. ಸೊ ನೋಡಿ, ಇಲ್ಲಿ ತುಂಬ ಕಲೆಕ್ಷನ್ಗಳೈತೆ. ಇಲ್ಲಿಗೆ ಹೋಗಿ, ಇಲ್ಲಿ ತುಂಬ ಚೆನ್ನಾಗೈತೆ ಮುಖವಾಡಗಳು. ಹೋಗಿ, ಈ ಮುಖವಾಡ ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಅಂತ ನಾನು ಕೇಳಲಿಲ್ಲ, ಬಟ್ ಅಂದರೆ ಇಲ್ಲಿ ತಗೊಂಡ್ರೆ ವರ್ತಿ ಅಂತ ನನಗೆ ಅನ್ನಿಸ್ತು. ಸೊ ಇಲ್ಲಿ ಹೋಗಿ ತಗೊಳ್ಳಿ, ತುಂಬ ಚೆನ್ನಾಗಿದೆ. ಹಾಗೆ ಅವರು ತುಂಬ ಚೆನ್ನಾಗಿ ಎಲ್ಲಾನು ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಪ್ರತಿಯೊಂದು ಇಲ್ಲಿ ಕೂಡ ಸಿಗುತ್ತೆ. ಈ ಅಂಗಡಿ ನೇಮು ಕರ್ನಾಟಕ ಪೂಜಾ ಸ್ಟೋರ್ ಅಂತ. ಇದಿರೋದು ಮಾರ್ಕೆಟ್ ಒಳಗಡೆ. ಸೊ ಫುಲ್ ಅಂಗಡಿ ನೋಡಿ, ವಿಡಿಯೋ ಈಗ ಕಾಣಿಸ್ತಿದೆ. ಸೊ ಈ ವಿಡಿಯೋ ಅಡ್ರೆಸ್ನ ನಾನು ಇಲ್ಲೇ ಮೆನ್ಷನ್ ಮಾಡಿದ್ದೀನಿ ಈ ವಿಡಿಯೋ ಪಕ್ಕದಲ್ಲೇ. ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ತಗೊಂಡೆ. ಅದಕ್ಕೆ ನಾನು ನಿಮಗೂ ಕೂಡ ತಿಳಿಸ್ತಿದ್ದೀನಿ ಈ ಅಡ್ರೆಸ್ ಎಲ್ಲಿ ಬರೋದಂದರೆ. ಫಸ್ಟು ಚಿಕ್ಕ ಗಡಿಯಾರದ ಹತ್ರ ಹೋಗಿ, ಅಲ್ಲಿಂದ ಮಾರ್ಕೆಟ್ ಒಳಗಡೆ ಹೋಗೋ ರೋಡ್ ಐತಲ್ಲ, ಸೊ ಅಲ್ದ್ರೊಳಗಡೆ ಹೋಗಬೇಕು. ಹೋಗಿ ಅಲ್ಲಿ ಎಂಡಿಂಗಲ್ಲಿ ಒಂದು ಅಂಗಡಿ ಐತೆ, ಕರ್ನಾಟಕ ಪೂಜಾ ಸ್ಟೋರ್ ಅಂತ. ಸೊ ಅಲ್ಲಿ ಸಿಗುತ್ತೆ. ಸೊ ನೋಡಿ, ನನಗೆ ಅಡ್ರೆಸ್ ಕೂಡ ಹಾಕಿದ್ದೀನಿ. ಇದು ನೋಡಿಕೊಂಡು ಅಕಸ್ಮಾತ್ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ, ಅವ್ರು ಪಿಕ್ ಮಾಡಿ ಅವ್ರಿಗೆ ತಿಳಿಸ್ಕೊಡ್ತಾರೆ. ಹೋಗಿ ತಗೊಳ್ಳಿ, ತುಂಬ ಚೆನ್ನಾಗೈತೆ ಕಲೆಕ್ಷನ್ಸು. ಮುಖವಾಡ ತಗೊಂಡಾಯಿತು. ಸೊ ಇವಾಗ ಮಾರ್ಕೆಟ್ಗೆ ಹೋಗಬೇಕು ತರಕಾರಿಗಳು ತಗೊಳ್ಳೋಕ್ಕೆ. ಸೊ ಬನ್ನಿ ಹೋಗೋಣ. ಇವಾಗ ತರಕಾರಿ ತಗೊಂಡು ಟೊಮೊಟೊ ತಗೊಳ್ತಿದ್ವಿ. ಸೊ ಟೊಮೊಟೊ ತಗೊಂಡ್ವಿ. ಅದಾದಮೇಲೆ ಸೌತೆಕಾಯಿ, ಬೆಂಡೆಕಾಯಿ ಇದೆಲ್ಲ ತಗೊಂಡು ನೆಕ್ಸ್ಟು ಇನ್ನೂ ಏನೇನೋ ತಗೋಬೇಕಿತ್ತು, ಸೊಪ್ಪು ಎಲ್ಲ. ಸೊ ಹಾಗಾಗಿ ಬೇರೆ ಕಡೆ ಹೋಗೋದಂತ ಬಂದ್ವಿ. ಇವಾಗ ಬನ್ನಿ ಹೋಗೋಣ. ಇವಾಗ ಇಲ್ಲಿ ಬಂದ್ವು. ಇಲ್ಲಿ ಅಂಕಲ್ ಹತ್ರ ತಗೊಂಡ್ವಿ ಏನು ಬೀನ್ಸು. ಬೀನ್ಸ್ ಎಷ್ಟು? ಒಂದು ಕೆ ಜಿ 20 ರುಪೀಸ್ ಅಂತೆ. ಸೊ ಬೀನ್ಸ್ ಸ್ವಲ್ಪ ಕಡಿಮೆ ಆಗೈತೆ, ಪರವಾಗಿಲ್ಲ. ಬೀನ್ಸು, ಬೀಟ್ರೋಟು, ಕ್ಯಾರೆಟು, ಮೆಣಸಿಗೆ ಎಲ್ಲ ತಗೊಂಡ್ವು. ಅದಾದಮೇಲೆ ಹೂ ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಹೂ ತಗೋಬೇಕಿತ್ತು. ಸ್ವಲ್ಪ ಗುಲಾಬಿ ಹೂ 1/2 ಕೆ ಜಿ 30 ರೂಪಾಯಿ ತಗೊಂಡ್ವಿ. ಹೂನ ತಗೊಂಡು ಅದಾದಮೇಲೆ ನೆಕ್ಸ್ಟು ಹಣ್ಣು ತಗೋಬೇಕಿತ್ತು. ಸೊ ಹಾಗಾಗಿ ಹಣ್ಣು ತಗೊಳೋಕ್ಕೆ ಅಂತ ಈಚೆ ಬಂದ್ವು. ಇವಾಗ ಹೊರಗಡೆ ಬಂದ್ವು. ಸೊ ಹಾಗೆ CBS ಹತ್ರವೂ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಲ್ಯಾನ್ಸ್ಟನ್ ಬಿಲ್ಡಿಂಗ್ ಹೋಗಬೇಕಿತ್ತು. ಸೊ ಅಲ್ಲಿಗೆ ಹೋಗಿ ಹಾಗೆ ಆಟೋ ಬುಕ್ ಮಾಡಿದ್ವು. ಆಟೋ ಬರೋಕ್ಕೆ ಇನ್ನೂ ಒಂದು 4 ಮಿನಿಟ್ಸ್ ಆದರೂ ಬೇಕು. ಸೊ ಅಷ್ಟರಲ್ಲಿ ಒಂದು ಬುಕ್ ತಗೋಬೇಕಿತ್ತು. ಸೊ ಹಾಗಾಗಿ ಬುಕ್ ತಗೊಳಕ್ಕೆ ಬಂದ್ವು. ಇವಾಗ ಮನೆಗೆ ಅಂತ ಹೊರಡ್ತಿದ್ವಿ ಆಟೋ ಹತ್ಕೊಂಡು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.